ನೋಡಿ, ಈಗ ಬರಗಾಲದ ಬಗ್ಗೆ ನಾನು ಪತ್ರ ಬರೆದು 27ನೇ ತಾರೀಕು ಏನೋ ಪತ್ರ ಬರೆದಿದ್ದೀನಿ ನಾನು ಡಿಸೆಂಬರ್ನಲ್ಲಿ, ಅಲ್ಲ ನವೆಂಬರ್ನಲ್ಲಿ ಬರೆದಿದ್ದೀನಿ. ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ, ಅಮಿತ್ ಶಾ ಅವರು ಪತ್ರ ಬರೆದಿದ್ದೀನಿ. ಇವತ್ತಿನವರೆಗೆ ಡೇಟೇ ಕೊಟ್ಟಿಲ್ಲ. ಈಗ ಅಪಾಯಿಂಟ್ಮೆಂಟ್ ಇತ್ತು, ಕೊಟ್ಟಿರ್ತಾನೆ ಹೋಗೋದು, ಡೆಲಿಗೇಷನ್ ಕರ್ಕೊಂಡು ಹೋಗೋದು. ಡೆಲಿಗೇ ಕೇಳ್ತೀನಿ ನಾನು, ಸ್ವಲ್ಪ ನೀವು ಅಶೋಕ ಇಬ್ಬರೂ ಕೋಆಪರೇಟ್ ನಮಗೆ ಸಹಕಾರ ಮಾಡಿದ್ರೆ ಆಗುತ್ತೆ, ಕರ್ಕೊಂಡು ಹೋಗೋಣ, ಒತ್ತಡ ಹಾಕೋಣ, ಅಫಿಡವಿಟ್ ಹಾಕ್ರಿ ಅಂತ ಹೇಳೋಣ. ಹಿಂದೇನೂ ಒಂದ್ಸರಿ ಕರ್ಕೊಂಡು ಹೋಗಿದ್ದೆ ನಾನು ಮಾದಾಯಿ ಬಗ್ಗೆ, ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗಿದ್ದೆ. ಆಗ ಅನಂತ್ ಯಾರು ನಮ್ಮ ಅನಂತ್ ಕುಮಾರ್ ಇದ್ರು, ಯಡಿಯೂರಪ್ಪನವರು, ನಾವು, ಜೋಶಿಯವರು, ಸದಾನಂದ ಗೌಡರು ಎಲ್ಲ ಹೋಗಿದ್ದು. ಆಮೇಲೆ ಎಂತ ಎಂತ ಎಮ್ಮ ನಮ್ಮ ಇವರು ಕೂಡ ಕರಂದ್ಲಾಜೆ ಎಲ್ಲ ಹೋಗಿದ್ದು. ಎಲ್ಲ ಸ್ವಾಮಿಗಳು ಕೂಡ ಬಂದಿದ್ರು, ಸ್ವಾಮಿಗಳು ಪಂಚಮಶಾಲಿ ಪೀಠದ ಸ್ವಾಮಿಗಳು ಬಂದಿದ್ರು, ಮತ್ತು ಎರ್ನಾಳ ಸ್ವಾಮಿಗಳು, ಸುಮಾರು ಸ್ವಾಮಿಗಳು, ರೈತ ಸಂಘದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಜೊತೆಗೆ ಮಾತಾಡ್ರಿ, ಈಗ ಅಶೋಕ್ ಅವರು ಪ್ರಹ್ಲಾದ್ ಜೋಶಿಯವರು ಕೂಡಿ ತಾವು ಒಂದು ಇದು ಮಾಡಿ, ಅದೇನ್ ಸಮಸ್ಯೆ ಇದೆ ಉತ್ತರ ಕರ್ನಾಟಕ 70 ಭಾಗ ನೀರಾವರಿ ಆಗೋದಕ್ಕೆ ತಾವು ನೇತೃತ್ವ ತಗೊಂಡು ನಮ್ಮ ನಾನ್ ಐ ಆಮ್ ರೆಡಿ ಟು ಎಡ್ ದಿ ಡೆಲಿಗೇಷನ್ ಪ್ರೊವೈಡೆಡ್ ಇಫ್ ಚೀಫ್ ಮಿನಿಸ್ಟರ್ ಅಗ್ರೀಸ್, ಸಾರಿ ಪ್ರೈಮ್ ಮಿನಿಸ್ಟರ್ ಅಗ್ರೀಸ್. ಮಾಡಿಸಿ ನೀವು ಕೊಡಿಸಿ, ಯಾವತ್ತು ಕೊಡಿಸ್ತೀರಿ? ನಾಳೆ ಕೊಡಿಸ್ತೀರಾ? ನಾಳಿದ್ ಕೊಡಿಸ್ತೀರಾ? ಇನ್ನೊಂದು ವಾರಕ್ಕೆ ಕೊಡಿಸ್ತೀರಾ? 10 ದಿನಕ್ಕೆ ಕೊಡಿಸ್ತೀರಾ? ಕೊಡಿಸಿ ಗೌಡ್ರ. ಈಗ ಅವ್ರು ಕಾರ್ಯಸರ್ಗಳು ಮಾಡಿದ್ರೆ ಅವ್ರು ಅವ್ರು ಮಾಡೋದೇ ಇದ್ರೆ ಮತ್ತೆ ಮೊದಲಿನಂಗೆ ಇನ್ನೂ ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ಕೊಂತ ಹೋಗ್ತಾರೆ. ಗೌಡ್ರ ಹೇಳ್ರಿ ಅವ್ರಿಗೆ ಸರಿಯಾಗಿ. ಕೃಷ್ಣಾ ಬಗ್ಗೆ ಹೇಳಕತ್ತೀನಿ ನಾನು, ಅಶೋಕ್ ಅವರು ಪ್ರಹ್ಲಾದ್ ಜೋಶಿ ಅವ್ರು ಲೀಡ್ ತಗೋಲಿ, ಇದ್ರಾಗ ಏನ್ ರಾಜಕೀಯ ಮಾಡೋದೈತಿ? ಮತ್ ನೀವು ರಾಜಕೀಯ ಮಾಡ್ಲಕ್ಕೆ ಬರೋ ನಂಗೆ ಬಲ್ಲದ ಇಲ್ಲಿ ಇಲ್ಲಿ ರಾಜಕೀಯ ಮಾಡೋದೇ ಬೇಡ. ಯಾರು ನಮ್ಮ 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 ಉತ್ತರ ಕನ್ನಡ ಭವಿಷ್ಯ ಹೇಳೋದು ಸರಿ ಇದೆ. ಬಾಯಿ ಬಿಚ್ಚಿಬಿಡಿ ಸ್ವಲ್ಪ ಅಶೋಕರೇ, ಇಲ್ಲಾಂದ್ರೆ ಸುನೀಲ್ ಅವರೇ ರಿಯಲ್ ಇನ್ಸೈಡರ್ ಅದಾರೆ. ಈಗ ಆಯ್ತು ಆಯ್ತು, ಈಗ ನಾನು ಐ ಆಮ್ ನಾಟ್ ಮೇಕಿಂಗ್ ಎನಿ ಅಲಿಗೇಷನ್ ಅಗೇನ್ಸ್ಟ್ ದಿ ಪ್ರೈಮ್ ಮಿನಿಸ್ಟರ್ ಆರ್ ದಿ ಅಮಿತ್ ಶಾ. ವಾಟ್ ಐ ಆಮ್ ವಾಂಟ್ ಟು ಸ್ಟಿಲ್ ನಿರ್ಮಲಾ ಸೀತಾರಾಮ್, ಅದನ್ನ ನೀವು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ. ಮಹದಾಯಿ ಬಗ್ಗೆನೂ ಕೂಡ ಏನಾಗಿದೆ ನೋಡಿ, ಮಹದಾಯಿ ಯೋಜನೆ, ಕುಡಿಯ ನೀರಿನ ಯೋಜನೆ, ಒಂದೇ ಒಂದು ಸಣ್ಣ ತೊಡಕು ಇದೆ. ಏನ್ ತೊಡಕು ಇದೆ ಅಂತಂದ್ರೆ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಕೇಂದ್ರ ಸರ್ಕಾರ, ಅವ್ರು ಕೊಟ್ಟ ತಕ್ಷಣ ನಾವು ರೆಡಿ ಇಟ್ಟಿದೀವಿ, ಟೆಂಡರ್ ಕೂಡ ಕರೆದಿದ್ದೀವಿ, ಕೆಲಸ ಪ್ರಾರಂಭ ನಾಳೆನೇ ಮಾಡ್ತೀವಿ, ಕೊಡಿಸ್ಕೊಡಿ ಅದನ್ನು.